ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಅಷ್ಟಮಿಗೆ ನೈವೇದ್ಯಕ್ಕೆ ಮಾಡುವಂಥ ಒಂದು ರುಚಿಯಾದ ಲಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಲಡ್ಡು ಮಾಡಲಿಕ್ಕೆ ಈಗ ಇಲ್ಲಿ ಒಣ ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಒಣ ಕೊಬ್ಬರಿಯ ಸಿಪ್ಪೆ ತೆಗೆದು ಕತ್ತರಿಸಿ ತಗೊಂಡಿದ್ದೇನೆ. ಹಾಗೆ 2 ಕಪ್ ಅವಲಕ್ಕಿ, 1 ಕಪ್ ನೆಲಗಡಲೆ ತಗೊಂಡಿದ್ದೇನೆ. ಹಾಗೆ ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ. ಬಿಳಿ ಎಳ್ಳಿನ ಬದಲಾಗಿ ಕಪ್ಪು ಎಳ್ಳು ಬೇಕಿದ್ದರೂ ತಗೊಳ್ಬೋದು. ಇದಿಷ್ಟು 4 ಐಟಮನ್ನು ಹುರಿಬೇಕು. ಒಂದು 15-20 ನಿಮಿಷದೊಳಗೆ ಈ ಲಾಡು ನೀವು ಮಾಡಿಕೊಳ್ಬೋದು. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 2 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ಳಿ. ಮೀಡಿಯಂ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಇದನ್ನು ಹುರಿದುಕೊಳ್ಬೇಕು. ಸ್ವಲ್ಪ ಅವಲಕ್ಕಿ ಕ್ರಿಸ್ಪಿ ಆಗಬೇಕು. ನೋಡಿ ನೋಡಿ, ಕ್ರಿಸ್ಪಿ ಆಗಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗೀತೇನೆ. ಈಗ ಒಣ ಕೊಬ್ಬರಿಯನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಳ್ತೇನೆ. ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ, ಸ್ವಲ್ಪ ಬಿಸಿಯಾದರೆ ಸಾಕು. ತೆಂಗಿನ ತುರಿ ಕೂಡ ಹುರಿದಾಗಿದೆ, ಇದನ್ನು ಕೂಡ ತೆಗೆದುಕೊಳ್ಳುವ. ನೆಲಕಡಲೆಯನ್ನು ಹಾಕಿ ಕೂಡ ಹುರಿತಾ ಇದ್ದೇನೆ. ನೆಲಕಡಲೆಯನ್ನು ಕೂಡ ಸ್ವಲ್ಪ ಸಿಪ್ಪೆ ತೆಗಿಲಿಕ್ಕೆ ಬರಬೇಕು, ಅಷ್ಟು ಹುರಿದುಕೊಂಡ್ರೆ ಸಾಕು. ನೆಲಕಡಲೆ ಹುರಿದಾಗಿದೆ. ಈಗ ಅದೇ ಬಾಣಲೆಗೆ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಸ್ವಲ್ಪ ಚಟಪಟ ಸದ್ದು ಬರುವ ತನಕ ಹುರಿದುಕೊಂಡ್ರೆ ಆಯಿತು. ಈಗ ಮೊದಲಿಗೆ ಅವಲಕ್ಕಿಯನ್ನು ಪುಡಿ ಮಾಡಿಕೊಳ್ಬೇಕು. ಒಂದು ಮಿಕ್ಸಿ ಜಾರಲ್ಲಿ ಅವಲಕ್ಕಿಯನ್ನು ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನೋಡಿ, ಈ ಥರ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ತೆಗಿಬೇಕು. ಈಗ ಒಣ ಕೊಬ್ಬರಿಯನ್ನು ಕೂಡ ಪುಡಿ ಮಾಡಿ ತಂದಿದ್ದೇನೆ. ನೋಡಿ, ಈ ಥರ ತರಿತರಿಯಾಗಿ ಪುಡಿ ಮಾಡಿದರೆ ಸಾಕು. ಈಗ ಶೇಂಗಾ ಬೀಜವನ್ನು ಕೂಡ ಹಾಗೆ ತರಿತರಿಯಾಗಿ ಪೌಡರ್ ಮಾಡಿಕೊಂಡಿದ್ದೇನೆ. ಹುರಿದಂತಹ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಅದೇ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು 1 ಚಮಚ ತುಪ್ಪ ಹಾಕ್ಕೊಳ್ಳಿ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ದ್ರಾಕ್ಷಿ ಗೋಡಂಬಿಯನ್ನು ಹುರಿದಾಗಿದೆ, ಇದನ್ನೀಗ ತೆಗೆದುಕೊಳ್ತೇನೆ. 1 ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕಿದ್ದೇನೆ. ಹಾಗೆ ಹುರಿದಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು. ಬಾಣಲೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಮತ್ತು 1¼ ಕಪ್ ನೀರು ಹಾಕ್ಕೊಂಡು ಒಂದೆಳೆ ಪಾಕ ತಯಾರಿಸಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ. ಈಗ ಒಂದೆಳೆ ಪಾಕ ಬರುವಾಗ ಗ್ಯಾಸ್ ಆಫ್ ಮಾಡಬೇಕು. ಒಂದೆಳೆ ಪಾಕ ಬಂದರೆ ಸಾಕು, ಲಾಡು ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ ನೋಡಿ. ಮತ್ತು ಪಾಕ ನೀವು ಗಟ್ಟಿ ಮಾಡಿದಷ್ಟು ಲಾಡು ಕೂಡ ಗಟ್ಟಿಯಾಗಿ ಆಗ್ತದೆ. ನಿಮಗೆ ಯಾವ ಥರ ಲಾಡು ಬೇಕು ನೋಡಿ, ಹಾಗೆ ನಾವು ಪಾಕ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದೆಳೆ ಪಾಕವನ್ನು ಮಾಡಿದ್ದೇನೆ, ಅಂದರೆ ಲಾಡು ಜಾಸ್ತಿ ಗಟ್ಟಿ ಮಾಡೋದು ಬೇಡ ಅಂತೇಳಿ. ಈ ಥರ ಒಂದೆಳೆ ಪಾಕ ಬರುವಾಗ ಗ್ಯಾಸ್ ಆಫ್ ಮಾಡಿ ಈ ಬೆಲ್ಲದ ಪಾಕವನ್ನು ಈ ಮಿಶ್ರಣಕ್ಕೆ ಹಾಕಿ 1 ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಬಿಸಿ ಇರ್ತದೆ, ಹಾಗಾಗಿ 1 ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಲಾಡು ಕಟ್ಟಬೇಕು, ಸ್ವಲ್ಪ ಬಿಸಿ ಇರ್ತದೆ ನೋಡಿ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ, ನಿಮಗೆ ಎಷ್ಟು ದೊಡ್ಡ ಲಾಡು ಬೇಕು ನೋಡಿ, ಆ ಸೈಸಿಗೆ ಉಂಡೆ ಕಟ್ಟಿಕೊಳ್ಳಿ. ನೋಡಿ, ರುಚಿಯಾದ ಅವಲಕ್ಕಿ ಲಡ್ಡು ರೆಡಿಯಾಗಿದೆ ನೋಡಿ. ನೈವೇದ್ಯಕ್ಕೆ ರುಚಿಯಾದ ಲಡ್ಡು ರೆಡಿಯಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.